ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮೊಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ತೈದು ನಾವೆಲ್ಲಿದ್ದೇವೆ ನಾವೆಲ್ಲಿದ್ದೇವೆ ಎಂಬ ಪ್ರಶ್ನೆಯು ಒಂದು ಧಾರ್ಮಿಕ ಸಂಪ್ರದಾಯವಾಗುತ್ತಿದೆ ಪ್ರೊಫೆಸರ್ಗಳು ತಮ್ಮ ವೇದ ವಿದ್ಯಾಲಯಗಳ ಕುರ್ಚಿಗಳಲ್ಲಿ ಕುಳಿತು ಸಿದ್ಧಾಂತಗಳನ್ನು ಮೂಲದಿಂದ ಸಾಕಷ್ಟು ದೂರದಲ್ಲಿಟ್ಟು ಪ್ರಾಚೀನ ಪೋಷಕರು ತಮ್ಮ ಸಮಾಧಿಯಲ್ಲಿ ತಿರುಗಾಡುವಂತೆ ಮಾಡುತ್ತಾರೆ ಪಾದ್ರಿಗಳು ದೀಕ್ಷೆಯ ಮೇಲಿನ ಪ್ರತಿಜ್ಞೆಗಳಿಗೆ ಸಹಿ ಹಾಕುತ್ತಾರೆ ಇದರ ನಿರ್ವಾಹಕರು ಸ್ವತಃ ಇವುಗಳನ್ನು ನಂಬುವುದಿಲ್ಲ ಎಂದು ಅವರು ಬಹುಶಃ ತಿಳಿದಿದ್ದಾರೆ ನಿರ್ದಿಷ್ಟ ಪ್ರಮಾಣಗಳು ಅನೇಕ ಸಂದರ್ಭಗಳಲ್ಲಿ ಕೇವಲ ಬುರುಡೆಗಳಲ್ಲಿವೆ ಇದು ಕ್ರೈಸ್ತರ ಸಭೆಯ ಹಡುಗುಗಳು ನಿರೂಪಿಸಿದ ಕಾಲುವೆಗಳಿಂದ ಎಷ್ಟು ದೂರ ಹೋಗಿವೆ ಎಂಬುದನ್ನು ತೋರಿಸುತ್ತದೆ ಇದು ಪ್ರತಿಯೊಬ್ಬ ಮನುಷ್ಯನು ತನಗಾಗಿ ನಿನ್ನ ಇಷ್ಟದಂತೆ ಹೋಗು ಎಂಬುವ ಮತ್ತು ಮುಂತಾದ ಎಲ್ಲವುಗಳ ಅಭಿಪ್ರಾಯಗಳಾಗಿವೆ ಇದು ಎಲ್ಲಿ ಕೊನೆಗಾಣುತ್ತದೆಂಬುದು ಯಾರಿಗೂ ತಿಳಿಯದು ಮತ್ತು ಹೆಚ್ಚು ಆಸಕ್ತಿ ಹೊಂದಿರುವವರು ಕನಿಷ್ಠ ಕಾಳಜಿ ತೋರಿಸುತ್ತಾರೆ ಈ ರೀತಿಯಾಗಿ ಕ್ರೈಸ್ತ ಸಭೆಯ ನಡತೆ ಮತ್ತು ಪ್ರಭಾವವು ಕಟುವಾಗಿ ಟೀಕಿಸಲ್ಪಡುತ್ತಿದೆ ಮಾತ್ರವಲ್ಲ ಅದರ ಪ್ರಮುಖ ಸಿದ್ಧಾಂತಗಳೂ ಸಹ ಉದಾಹರಣೆಗೆ ನಮ್ಮ ಜನಾಂಗದ ಬಹುಪಾಲು ಜನರಿಗೆ ಶಾಶ್ವತವಾದ ಹಿಂಸೆಯ ಧರ್ಮ ನಿಂದೆಯು ಸಿದ್ಧಾಂತವನ್ನು ಗಮನಿಸಿ ಅದರ ಮೂಲಕ ಜನರು ದೀರ್ಘಕಾಲದವರೆಗೆ ಭಯದಿಂದ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ ಈ ವಿಷಯದ ಮೇಲೆ ಸ್ಪಷ್ಟೀಕರಣವು ಉದಾರವಾಗಿ ಬೆಳೆಯುತ್ತಿರುವ ಭಾವನೆಗಳನ್ನು ಎದುರಿಸಲು ಒತ್ತು ನೀಡುವ ತುರ್ತು ಅಗತ್ಯವನ್ನು ಪುರೋಹಿತನು ನೋಡಲು ಪ್ರಾರಂಭಿಸುತ್ತಾನೆ ಚಿಕಾಗೋದ ಘನ ಡಾಕ್ಟರ್ ಹೆನ್ಸನ್ ಎಂಬುವವರು ಕೆಲವು ಸಮಯದ ಹಿಂದೆ ಈ ಪ್ರಸ್ತಾಪದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕ ಚರ್ಚೆಗೆ ಇರಿಸಿದನು ವರದಿಗಾರರು ಇತರೆ ಪುರೋಹಿತರುಗಳನ್ನು ಅಂದರೆ ಪಾದ್ರಿಗಳನ್ನು ಈ ಬಗ್ಗೆ ಸಂದರ್ಶಿಸಿದಾಗ ಅವರು ಸ್ಪಷ್ಟವಾಗಿ ತಿಳಿಯದ ಆದರೆ ತಾವು ನಂಬುತ್ತೇವೆಂದು ಹೇಳಿಕೊಳ್ಳುವ ಈ ಪ್ರಸ್ತಾಪದ ಬಗ್ಗೆ ವ್ಯವಹರಿಸುವ ಅವರ ಚಂಚಲ ಹೃದಯಹೀನ ಕುಚೋದ್ಯದ ರೀತಿಯು ಅವರ ಸಹವಾಸಿಗಳಾದ ಮಿಲಿಯಾಂತರ ಜನರು ನಿತ್ಯ ನಿರಂತರವಾದ ಹಿಂಸೆಯನ್ನು ಒಳಗೊಂಡಿದೆ ಎಂಬುದು ನಿಜವಾಗಿಯೂ ರೋಮನ್ ಧರ್ಮದ ಕಿರುಕುಳ ಕೊಡುವ ಮನೋಭಾವವಾಗಿದೆ ಘನ ಡಾಕ್ಟರ್ ಹೆನ್ಸನ್ ರವರು ಹೇಳಿದ್ದೇನೆಂದರೆ ನ್ಯೂಯಾರ್ಕಿನ ಪಿತೃಲೋಕ ಅವತರಣಿಕೆಯು ನರಕದ ಸೋಗುವೇಷವಾಗಿದೆ ಮರಣವನ್ನು ನಾವು ನಿದ್ರೆ ಎಂದು ಕರೆದರೂ ಅದು ಮರಣವೇ ಆಗಿದೆ ನರಕವೆಂಬುವುದು ವಾಸ್ತವಿಕತೆ ಮತ್ತು ಅದು ಅಧೋಭುವನವಾಗಿ ಭೀಕರವಾದದ್ದು ನರಕದಲ್ಲಿ ದೇಹಗಳಿರುತ್ತವೆ ದೇಹದ ಪುನರುತ್ಥಾನವು ಸ್ಥಳದ ಮತ್ತು ದೈಹಿಕ ಹಿಂಸೆಯ ಅರ್ಥ ನೀಡುತ್ತದೆ ಆದರೆ ದೈಹಿಕವು ಅತ್ಯಂತ ಕೆಟ್ಟದ್ದಲ್ಲ ಮಾನಸಿಕ ಬೇನೆ ಪರಿತಾಪ ಪೂರ್ವ ನಿರೀಕ್ಷೆ ಇವುಗಳ ಆತ್ಮವನ್ನು ಪ್ರಜ್ವಲಿಸುವ ಕೆಂಡಗಳ ಮೇಲೆ ಹುಳು ಬಡಿದಾಡುವಂತೆ ಆತ್ಮವನ್ನು ನರಳುವಂತೆ ಮಾಡುವುದು ಅತ್ಯಂತ ಕೆಟ್ಟದ್ದು ಮತ್ತು ಈ ಪಾಪಿಗಳು ಅದನ್ನು ಅನುಭವಿಸಲೇಬೇಕು ತಣಿಸಲು ಒಂದು ತೊಟ್ಟು ನೀರು ಸಿಗದ ಬಾಯಾರಿಕೆ ಯಾವ ಆಹಾರವೂ ತೃಪ್ತಿಪಡಿಸಲಾಗದ ಹಸಿವು ಚೂರಿಯು ಹೃದಯವನ್ನು ತೂರಿಸಲ್ಪಟ್ಟು ಪುನಃ ಅಲ್ಲಿಗೆ ತಿವಿಯಲಾಗುವುದು ಅಂತ್ಯವಿಲ್ಲದ್ದು ಭಯಂಕರ ಘೋರವಾದದ್ದು ಇಂತಹ ನರಕವನ್ನು ನಾವು ಸಂಧಿಸಬೇಕಾಗಿದೆ ಮರಣವು ಸಾವು ಜೀವನದ ಟ್ರೆಡ್ಮಿಲ್ನಿಂದ ಬಿಡುಗಡೆಯನ್ನು ನೀಡುತ್ತದೆ ಆದರೆ ನರಕದಲ್ಲಿ ಯಾವುದೇ ಪರಿಹಾರವಿಲ್ಲ ಸಾವು ಜೀವನದ ತುಳಿತದ ಗಾಣದಿಂದ ಬಿಡುಗಡೆಯನ್ನು ನೀಡುತ್ತದೆ ಆದರೆ ನರಕದಲ್ಲಿ ಯಾವುದೇ ಪರಿಹಾರವಿಲ್ಲ ಡಾಕ್ಟರ್ ಅವರ ಪ್ರಸಂಗವು ಯಾವ ಅಭಿಪ್ರಾಯವನ್ನು ಮೂಡಿಸುತ್ತದೆ ಬಹುಶಃ ಇದನ್ನು ಮೂರನೆಯ ದಿನದ ವರದಿಗಾರರ ಮತ್ತು ಸೇವಕರುಗಳ ಕೆಳಗಣ ಸಂದರ್ಶನಗಳಿಂದ ತೀರ್ಮಾನಿಸಬಹುದು ನರಕದ ಬಗ್ಗೆ ನಿಮಗೇನು ಗೊತ್ತಿದೆ ಮತ್ತು ನಮ್ಮ ಮಾರ್ಗಗಳನ್ನು ತಿದ್ದುಪಡಿ ಮಾಡದಿದ್ದರೆ ಕರಗಿದ ಗಂಧಕ ಮತ್ತು ಕಬ್ಬಿಣದ ಸರೋವರಗಳಲ್ಲಿ ನಾವೆಲ್ಲರೂ ಸ್ನಾನ ಹೊಂದುತ್ತೇವೆಯೋ ಎಂಬುದಾಗಿ ಒಬ್ಬ ವರದಿಗಾರನು ಚಿಕಾಗೋದ ಪ್ರಸಿದ್ಧ ಪ್ರಸಂಗಿಗಳಲ್ಲಿ ಒಬ್ಬರಾದ ಪ್ರೊಫೆಸರ್ ಸ್ವಿಂಗ್ ಎಂಬುವವರನ್ನು ಪ್ರಶ್ನಿಸಿದನು ಆಗ ಪ್ರೊಫೆಸರ್ ಸ್ವಿಂಗ್ ರವರು ಅವರ ಒರಟಾದ ಕೆನ್ನೆಗಳು ಶಾಲಾ ಬಾಲಕಿಯ ಕೆನ್ನೆಯಂತೆ ಕೆಂಪಗಾಗುತ್ತವೆ ಹೃದಯದ ಬದಿಯಲ್ಲಿ ವಿಭಜಿಸುವಂತೆ ನಗಾಡಿದರು ಆ ಪ್ರಸಿದ್ಧ ಬೋಧಕರು ಕೆತ್ತಿದ ಮೇಜಿನ ತುದಿಯನ್ನು ಡ್ರಮ್ಮಿನಂತೆ ಕುಟ್ಟುತ್ತಾ ಇರುವಾಗ ಅವರ ಪುಟ್ಟ ಧ್ಯಾನದೀಪದ ಚಿಮಣಿಯು ಬಡಬಡಿಸುತ್ತಾ ನಗುತ್ತಿರುವಂತೆ ತೋರಿಬಂತು ಮೊದಲನೆಯದಾಗಿ ನರಕದ ಮತ್ತು ಭವಿಷ್ಯದ ಶಿಕ್ಷೆಗಳ ಬಗೆಗಿನ ಇದರ ಬಗ್ಗೆ ನಮಗೆ ವಾಸ್ತವ ಸಂಗತಿ ತಿಳಿಯದು ಈಗ ಸತ್ಯವೇದದಲ್ಲಿ ಎಲ್ಲವನ್ನು ಸಮನ್ವಯಗೊಳಿಸುವ ನನ್ನ ವಿಧಾನವೇನೆಂದರೆ ಅದನ್ನು ಆಧ್ಯಾತ್ಮಿಕತೆಗೊಳಿಸುವುದು ಅದರಂತೆ ಪ್ರತಿಫಲಗಳನ್ನು ಮತ್ತು ಶಿಕ್ಷೆಗಳನ್ನು ಆಧ್ಯಾತ್ಮಿಕಗೊಳಿಸಬೇಕು